ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಸರೋಜಾ. ಸ್ನೇಹಿತರೆ, ನಾನು ಈ ದಿನ ನಿಮಗೆ ಒಂದು ಸೂಪರ್ ಆಗಿರುವಂತಹ ಓಮ್ ರೆಮಿಡಿ ಬಗ್ಗೆ ಮಾಹಿತಿ ಕೊಡ್ತೀನಿ. ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ, ಮ್ಯಾಮ್ ಮೈಲ್ಡ್ ಆಗಿರುವಂತಹ ಶ್ಯಾಂಪೂ ಯಾವುದು, ಮ್ಯಾಮ್ ಕೆಮಿಕಲ್ ಫ್ರೀ ಇರುವಂತಹ ಶ್ಯಾಂಪೂ ಯಾವುದು ಅಂತ ನನಗೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ. ಸೊ ನಾನು ಎಲ್ರಿಗೂ ಸಹ ಕೂಡ ಆನ್ಸರ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಆ ಕಾರಣಕ್ಕಾಗಿ ನೀವು ಯಾವ ಒಂದು ಶ್ಯಾಂಪೂನಾದರೂ ಯೂಸ್ ಮಾಡಿ, ಆ ಒಂದು ಶ್ಯಾಂಪೂವಿನ ಜೊತೆಗೆ ಈ ಕೆಲವೊಂದು ಇಂಗ್ರೀಡಿಯೆಂಟ್ಗಳನ್ನು ನೀವು ಬಳಸಿದ್ದೇ ಆದರೆ, ನೀವು ಬಳಸುವಂಥ ಶ್ಯಾಂಪೂ ಕೆಮಿಕಲ್ ಇದ್ದರೂ ಸಹ ಕೂಡ ಕೆಮಿಕಲ್ ಫ್ರೀ ಆಗೋದಕ್ಕೆ, ಮೈಲ್ಡ್ ಶ್ಯಾಂಪೂ ಆಗೋದಕ್ಕೆ ಈ ಒಂದು ಮೆಥಡ್ ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ನಿಮಗೆ. ಸೊ ಬನ್ನಿ, ತಡ ಮಾಡ್ದೇನೆ, ಈ ಒಂದು ಮೆಥಡ್ ಯಾವುದು ಅಂತ ತಿಳಿಸ್ತಾ ಬರ್ತೀನಿ. ಸೊ ಬನ್ನಿ ನೋಡ್ಬೋದು, ಇಲ್ಲಿ ನಾನು ಮೊದಲನೇದಾಗಿ ಒಂದು ದೊಡ್ಡದಾದಂತಹ ಒಂದು ಬೌಲ್ನ ತೆಗೆದುಕೊಂಡಿದ್ದೀನಿ. ಅದಕ್ಕೆ ನೀವು ಯಾವ ಶ್ಯಾಂಪೂ ಯೂಸ್ ಮಾಡ್ತಿರೋ ಆ ಶ್ಯಾಂಪೂವನ್ನು, ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ತೆಗೆದುಕೊಳ್ತಿರೋ ಶ್ಯಾಂಪೂನ, ಸೊ ಆ ಒಂದು ಕ್ವಾಂಟಿಟಿಯಲ್ಲಿ ಶ್ಯಾಂಪೂನ ನೀವು ಈ ಒಂದು ಬೌಲ್ಗೆ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲ ಅನ್ನೋದಾದರೆ ಮಗ್ ಅಥವಾ ಜಗ್ ಅಂತಾರಲ್ವ, ಸೊ ನೀವು ಸ್ನಾನ ಮಾಡುವಂತಹ ಜಗ್ಗೆ ನೀವು ಈ ಒಂದು ಶ್ಯಾಂಪೂವನ್ನು ಸಹ ಕೂಡ ನೀವು ಹಾಕ್ಕೊಳ್ಬೋದು. ಸೊ ನಾನು ಇಲ್ಲಿ ಬೌಲಲ್ಲಿ ಹಾಕಿ ತೋರಿಸ್ತಿದ್ದೀನಿ ಅಷ್ಟೇ. ನಾನು ಇಲ್ಲಿ ನೋಡ್ಬೋದು ಕ್ಲಿನಿಕ್ ಪ್ಲಸ್ ಶ್ಯಾಂಪೂವನ್ನು ಹಾಕ್ಕೊಂಡಿದ್ದೀನಿ, ಒಂದು ಸ್ಯಾಶೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ನಂತರ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಲೋವೆರಾ ಜೆಲ್ನ ಹಾಕ್ಕೊಳ್ತಿದ್ದೀನಿ. ನಾನು ಇಲ್ಲಿ ರೆಡಿಮೇಡ್ ಅಲೋವೆರಾ ಜೆಲ್ನ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಿದ್ದಲ್ಲಿ ಫ್ರೆಶ್ ಅಲೋವೆರಾ ಜೆಲ್ನ ಸಹ ಕೂಡ ಯೂಸ್ ಮಾಡ್ಬೋದು, ತುಂಬಾ ಒಳ್ಳೆಯದು ಫ್ರೆಶ್ ಅಲೋವೆರಾ ಜೆಲ್ನ ನೀವು ಹಾಕಿದ್ದೆ. ಆದರೆ ಒಂದಲ್ಲ, ಬೇಕಿದ್ದರೆ ನೀವು 2-3 ಟೇಬಲ್ ಸ್ಪೂನ್ ಆಗೋಷ್ಟು ಅಲೋವೆರಾ ಜೆಲ್ನ ಬೇಕಾದರೂ ಹಾಕ್ಕೊಳ್ಬೋದು. ನಮ್ಮ ತಲೆ ಕೂದಲಿನ ಆರೋಗ್ಯಕ್ಕೆ ಅಲೋವೆರಾ ಜೆಲ್ ತುಂಬಾ ಒಳ್ಳೆಯದು ಸ್ನೇಹಿತರೆ. ನಿಮ್ಮ ತಲೆ ಕೂದಲನ್ನು ಆರೋಗ್ಯಕರವಾಗಿ ಬೆಳೆಯೋದಕ್ಕೆ, ಅಲ್ಲದೇ ಕೆಲವೊಬ್ಬರಿಗೆ ತಲೆ ಕೂದಲು ತುಂಬ ರಫ್ ಆಗಿರುತ್ತೆ, ಒಂದು ರೀತಿ ಸ್ಪ್ಲಿಟ್ ಎಂಡ್ಸ್ ಎಲ್ಲ ಒಂದು ರೀತಿ ನೋಡೋದಕ್ಕೆ ಚೆನ್ನಾಗಿರೋದಿಲ್ಲ, ತುಂಬ ರಫ್ ಆಗಿ ಕಾಣಿಸ್ತಿರುತ್ತೆ. ಸೊ ತುಂಬ ಜನಕ್ಕೆ ನಮ್ಮ ತಲೆ ಕೂದಲು ತುಂಬ ಸಾಫ್ಟ್ ಆ್ಯಂಡ್ ಸ್ಮೂತ್ ಆ್ಯಂಡ್ ಶೈನಿಂಗ್ ಆಗಿರಬೇಕು ಅಂತ ಆಸೆ ಪಡ್ತಿರ್ತಾರೆ. ಸೊ ಈ ಒಂದು ಅಲೋವೆರಾ ಜೆಲ್ ಅನ್ನೋದು ನಿಮ್ಮ ತಲೆ ಕೂದಲನ್ನು ತುಂಬ ಚೆನ್ನಾಗಿಡುತ್ತೆ ಅಂತಲೇ ಹೇಳ್ಬೋದು. ತುಂಬ ಸಾಫ್ಟಾಗಿಡೋದಕ್ಕೆ, ಸ್ಮೂತಾಗಿಡೋದಕ್ಕೆ, ಶೈನಿಂಗ್ ಆಗಿಡೋದಕ್ಕೆ ಅಲೋವೆರಾ ಜೆಲ್ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಓವರಾಲ್ ಆಗಿ ಹೇಳಬೇಕು ಅನ್ನೋದಾದರೆ ನಿಮ್ಮ ತಲೆ ಕೂದಲಿನ ಆರೋಗ್ಯಕ್ಕೆ ಅಲೋವೆರಾ ಜೆಲ್ ತುಂಬಾ ಒಳ್ಳೆಯದು. ಸೊ ನಂತರ ನಾನು ಇಲ್ಲಿ ಬಳಸ್ತಾ ಇರುವಂತಹ ಮೇನ್ ಇಂಗ್ರೀಡಿಯೆಂಟ್ ಬಂದು 1-2 ಟೇಬಲ್ ಸ್ಪೂನ್ ಆಗೋಷ್ಟು ರೈಸ್, ಅಂದರೆ ಅಕ್ಕಿಯನ್ನು ನಾನು ನೀರನ್ನು ಹಾಕಿ ಚೆನ್ನಾಗಿ ಕ್ಲೀನಾಗಿ 2-3 ಸಲ ವಾಶ್ ಮಾಡಿದ ನಂತರ 1-2 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿಟ್ಟಿದ್ದೆ. ಸೊ ನಂತರ ನಾನು ಆ ಒಂದು ಅಕ್ಕಿಯನ್ನೆಲ್ಲ ಸಹ ಕೂಡ 2 ಗಂಟೆ ಆದ ನಂತರ ಚೆನ್ನಾಗಿ ಕಿವುಚಿ ಅದರಲ್ಲಿರುವಂತಹ ನೀರನ್ನು ಈ ಒಂದು ಮಿಶ್ರಣಕ್ಕೆ ಹಾಕ್ಕೊಳ್ತಿದ್ದೀನಿ ಸ್ನೇಹಿತರೆ. ಸೊ ಹಾಕಿದ ನಂತರ ನೀರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಾವು ಹಾಕಿರುವಂತಹ ಅಷ್ಟು ಪದಾರ್ಥಗಳು ಅಥವಾ ಅಷ್ಟು ಇಂಗ್ರೀಡಿಯೆಂಟ್ಸ್ ಸಹ ಕೂಡ ಒಂದಕ್ಕೊಂದು ಚೆನ್ನಾಗಿ ಬೆರಿಬೇಕು. ಅಲ್ಲಿವರೆಗೂ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಅಕ್ಕಿಯ ನೀರು ಸಹ ಕೂಡ ಅಷ್ಟೇ, ನಿಮ್ಮ ತಲೆ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ನಿಮ್ಮ ತಲೆ ಕೂದಲನ್ನು ಆರೋಗ್ಯಕರವಾಗಿ ದಟ್ಟವಾಗಿ ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅಲ್ಲದೇ ಈ ಒಂದು ಅಕ್ಕಿಯ ನೀರು ಬಂದು ನಿಮ್ಮ ನೀವು ಬಳಸುವಂತಹ ಶ್ಯಾಂಪೂ ಕೆಮಿಕಲ್ ಇದ್ದರೆ, ಸೊ ಕೆಮಿಕಲ್ ಫ್ರೀ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ನೀರು ಅನ್ನೋದು, ಈ ಒಂದು ಅಕ್ಕಿಯ ನೀರು ಅನ್ನೋದು. ಸೊ ನೀವು ಯಾವ ಒಂದು ಶ್ಯಾಂಪೂನ ಯೂಸ್ ಮಾಡಿದ್ರೂ ಸಹ ಕೂಡ ಈ ಒಂದು ಮೆಥಡ್ನ ಫಾಲೋ ಮಾಡಿ ಸಾಕಾಗತ್ತೆ. ನೀವು ಬಳಸುವಂಥ ಶ್ಯಾಂಪೂವಿನಲ್ಲಿ ಕೆಮಿಕಲ್ ಇದ್ದರೂ ಸಹ ಕೂಡ ಕೆಮಿಕಲ್ ಫ್ರೀ ಆಗೋದಕ್ಕೆ ಈ ಒಂದು ಮೆಥಡ್ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಇದನ್ನು ಯಾವ ರೀತಿಯಪ್ಪ ಯೂಸ್ ಮಾಡೋದು ಅನ್ನೋದಾದರೆ, ಏನಿಲ್ಲ, ನೀವು ತಲೆಗೆ ಸ್ನಾನ ಮಾಡುವಾಗೆಲ್ಲ ಸಹ ಕೂಡ ಈ ಇಷ್ಟು ಇಂಗ್ರೀಡಿಯೆಂಟ್ನ ಹಾಕಿ ನಂತರ ನೀವು ತಲೆಗೆ ಸ್ನಾನ ಮಾಡ್ತಾ ಬಂದರೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ತಲೆ ಕೂದಲಲ್ಲಿ ಕಾಡುವಂತಹ ಎಲ್ಲ ರೀತಿಯಾದಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಮೇಯ್ನಾಗಿ ಏರ್ಫಾಲ್ ಆಗಿರ್ಬೋದು, ಡ್ಯಾಂಡ್ರಫ್ ಪ್ರಾಬ್ಲಮ್ ಆಗಿರ್ಬೋದು, ಸ್ಪ್ಲಿಟ್ ಎಂಡ್ಸ್ ಆಗಿರ್ಬೋದು, ಸೊ ಅದನ್ನೆಲ್ಲ ಸಹ ಕೂಡ ರೆಡ್ಯೂಸ್ ಮಾಡಿ ನಿಮ್ಮ ತಲೆ ಕೂದಲನ್ನು ಆರೋಗ್ಯಕರವಾಗಿ ದಟ್ಟವಾಗಿ ಕಪ್ಪಾಗಿ ನೀಳವಾಗಿ ಸುಂದರವಾಗಿ ಬೆಳೆಯೋದಕ್ಕೆ ಈ ಒಂದು ಮೆಥಡ್ ಅನ್ನೋದು ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಸೊ ಒಳ್ಳೆ ಅಂದರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಆಲ್ ಏರ್ ಟೈಪ್ಸ್ ಅವ್ರು ಸಹ ಕೂಡ ಆರಾಮಾಗಿ ಈ ಒಂದು ಮೆಥಡ್ನ ಫಾಲೋ ಮಾಡ್ಬೋದು, ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ನೋಡೋದ್ರಲ್ಲ ಸ್ನೇಹಿತರೆ, ಎಷ್ಟು ಸುಲಭವಾಗಿ ಈ ಒಂದು ಓಮ್ ರೆಮಿಡಿ ಅಥವಾ ಈ ಒಂದು ರೆಮಿಡಿನ ನೀವು ಆರಾಮಾಗಿ ಮನೆಯಲ್ಲೇ ಸಿಗುವಂತಹ ಕೆಲವೊಂದು ಇಂಗ್ರೀಡಿಯೆಂಟ್ಗಳನ್ನು ಬಳಸ್ಕೊಂಡು ರೆಡಿ ಮಾಡ್ಬೋದು ಅಂತ, ಅಷ್ಟೇ ಎಫೆಕ್ಟಿವ್ ಆಗಿ ಸಹ ಕೂಡ ನಿಮಗೆ ರಿಸಲ್ಟ್ ಕೊಡುತ್ತೆ. ನಿಮ್ಮ ತಲೆ ಕೂದಲು ಆರೋಗ್ಯಕರವಾಗಿ ಬೆಳಿಬೇಕು ಅನ್ನೋದಾದರೆ ಈ ಒಂದು ಮೆಥಡ್ನ ನೀವು ತಲೆಗೆ ಸ್ನಾನ ಮಾಡುವಾಗೆಲ್ಲ ಸಹ ಕೂಡ ಫಾಲೋ ಮಾಡಿ ಸಾಕಾಗುತ್ತೆ. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ಯೂಸ್ಫುಲ್ ಆದಂಥ ವೀಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ. ನೀವೇನೋ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಿದ್ರೆ, ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.